ಗೈಸ್, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ರೇಷಿಯೋ ಅನಾಲಿಸಿಸ್ 2021 ಅಲ್ಲಿ ಇನ್ನೊಂದು ಕ್ವಶನ್ ಕೇಳಿದಾನೆ 5 ಮಾರ್ಕ್ಸ್. ಏನ್ ಹೇಳಿದಾನೆ, ಗಿವನ್ ಗ್ರಾಸ್ ಪ್ರಾಫಿಟ್ 2,40,000, ನೆಟ್ ಪ್ರಾಫಿಟ್ 1,44,000, ಗ್ರಾಸ್ ಸೇಲ್ಸ್ 12,36,000, ಸೇಲ್ಸ್ ರಿಟರ್ನ್ಸ್ 36,000, ಓಪನಿಂಗ್ ಸ್ಟಾಕ್ 270,000, ಕ್ಲೋಸಿಂಗ್ ಸ್ಟಾಕ್ 2,10,000, ಕಂಪ್ಯೂಟ್ ಗ್ರಾಸ್ ಪ್ರಾಫಿಟ್ ರೇಷಿಯೋ, ನೆಟ್ ಪ್ರಾಫಿಟ್ ರೇಷಿಯೋ, ಸ್ಟಾಕ್ ಟರ್ನ್ ಓವರ್ ರೇಷಿಯೋ. ಏನಿಲ್ಲ, ಸೇಮ್ ಅಲ್ವಾ. ಫಸ್ಟ್ ನೆಟ್ ಸೇಲ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು, ಗ್ರಾಸ್ ಪ್ರಾಫಿಟ್ ಕೂಡಿದ್ದಾರೆ ನೋಡಿ. ಗ್ರಾಸ್ ಸೇಲ್ಸ್ 12,36,000 ಅಂಡ್ ಸೇಲ್ಸ್ ರಿಟರ್ನ್ ಈಸ್ 36,000, ಅಲ್ಲಿಗೆ ನೆಟ್ ಸೇಲ್ಸ್ ಎಷ್ಟು ಬರುತ್ತೆ? 12 ಲ್ಯಾಕ್ಸ್ ಬರುತ್ತೆ. ಈಗ ಗ್ರಾಸ್ ಪ್ರಾಫಿಟ್ ಈಸ್ 2,40,000, ಕರೆಕ್ಟಾ? ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಈಸ್ 12 ಲ್ಯಾಕ್ಸ್ ಇಂಟು 100, ಎಷ್ಟು ಬರುತ್ತೆ? 20% ಬರುತ್ತೆ, ಕರೆಕ್ಟಾ? ಏಕ್ ಬಂತು ಸರ್ 12,20? ಕರೆಕ್ಟ್ ಆಗಿ ಇಂಗಿಟ್ ಕೊಟ್ರಿ ನೋಡಿ, 12 1s are 12 2s are 24 2 20, ಕರೆಕ್ಟ್. ಈಗ ನೆಟ್ ಪ್ರಾಫಿಟ್ ರೇಷಿಯೋ, ನೆಟ್ ಪ್ರಾಫಿಟ್ ಎಷ್ಟು ಕೊಟ್ಟಿದೆ ಅನ್ನೋ ಕ್ವಶನ್ ಅಲ್ಲಿ ಅಂದ್ರೆ 1,44,000 ಕೊಟ್ಟಿದ್ದಾನೆ. 1,44,000 ಡಿವೈಡೆಡ್ ಬೈ 12 ಲ್ಯಾಕ್ಸ್ ಇಂಟು 100, 12% ಹೆಂಗ್ ಗೊತ್ತಾಯ್ತು? 12 1s are 12 12s are 120 144, 12 12s are 144, ಅಷ್ಟೇ, ಏನೇನಿಲ್ಲ, ಸಿಂಪಲ್ ಲಾಜಿಕ್ ಬಂತಾ? ನೆಕ್ಸ್ಟ್ ಏನ್ ಕೇಳಿದಾನೆ, ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಕೇಳಿದ್ದಾನೆ, ಕರೆಕ್ಟಾ? ಈಗ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಮಾಡಬೇಕು ಅಂದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಬೇಕು, ಆವರೇಜ್ ಸ್ಟಾಕ್ ಬೇಕು. ಅದಕ್ಕೆ ನಾನೇನ್ ಮಾಡ್ತೀನಿ, ಫಸ್ಟ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕ್ಯಾಲ್ಕುಲೇಟ್ ಮಾಡ್ತೀನಿ. ನೆಟ್ ಸೇಲ್ಸ್ ಬಂದು 12 ಲ್ಯಾಕ್ಸ್, ಗ್ರಾಸ್ ಪ್ರಾಫಿಟ್ 2,40,000, ಅಲ್ಲಿಗೆ 9,60,000, ಕರೆಕ್ಟಾ? ಈಗ ಓಪನಿಂಗ್ ಸ್ಟಾಕ್ ಎಷ್ಟು ಕೊಟ್ಟಿದ್ದಾನೆ? 3,60,000, ಇದೆಷ್ಟು ಬಂದಿದೆ? 2,10,000 ಡಿವೈಡೆಡ್ ಬೈ 2,40,000 ಊರಾ ಟೋಟಲ್ ಮಾಡಿ ಡಿವೈಡೆಡ್ ಬೈ 2 ಮಾಡೋ, 2,40,000 ಬರುತ್ತೆ, ಕರೆಕ್ಟಾ? ಈಗ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇಸ್ 9,60,000, ಆವರೇಜ್ ಸ್ಟಾಕ್ ಇಸ್ 2,40,000, ಎಷ್ಟು ಬರುತ್ತೆ? 4 times. ಇದಕ್ಕೆ 5 ಮಾರ್ಕ್ಸ್ 5 ನಿಮಿಷದಲ್ಲಿ ಕೂಡ ಬರಲ್ಲ, ಇನ್ನೂ ಬೇಗನೆ ಬರುತ್ತೆ.